ಪರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ 20ನೇ ಪದ್ಯ ಕಿಟ್ಟಗಟ್ಟಿದ ಲೋಹ ಪಾವಕ ಸುಟ್ಟು ವಿಂಗಳ ಮಾಡುವಂತೆ ಕರಟ್ಟ ವ್ರೀಹಿಗಳು ಇಪ್ಪತ್ತಂಡುಲ ಕಡೆಗೆ ತೆಗೆವಂತೆ ವಿಠಲ ಎಂದೊಮ್ಮೆ ಮೈಮರೆದಟ್ಟಹಾಸದಿ ಕರೆಯ ದುರಿತಗಳಟ್ಟುಳಿಯ ಬಿಳಿಸುವನು ತನ್ನೊಳಗಿಟ್ಟು ಸಲಹುವನು. ಸುಂದರವಾದ ಎರಡು ಉದಾಹರಣೆಯನ್ನು ಕೊಟ್ಟು ಇಲ್ಲಿ ದಾಸ ಹೇಳ್ತಾ ಇದ್ದಾರೆ. ಕಿಟ್ಟಗಟ್ಟಿದ ಜಂಗುಗಟ್ಟಿದ್ದಂತಹ ಲೋಹವನ್ನು ಆ ಜಂಗ್ ಬಿಡಿಸ್ಬೇಕಾದ್ರೆ ಏನು ಮಾಡ್ತಾರೆ, ಬೆಂಕಿ ಒಳಗಿಡ್ತಾರೆ. ಪಾವಕ ಅಂದರೆ ಬೆಂಕಿ, ಪಾವಕ ಅದೇನು ಮಾಡುತ್ತೆ, ಆ ಪಾವಕ ಅಗ್ನಿ ಏನು ಮಾಡುತ್ತೆ, ಆ ಎಲ್ಲ ಜಂಗನ್ನು ಸುಟ್ಟು ಹಾಕುತ್ತೆ. ಸುಟ್ಟು ಹಾಕಿ ಜಂಗನ್ನು ಬೇರೆ ಮಾಡಿ ಕಬ್ಬಿಣವನ್ನು ಬೇರೆ ಮಾಡುತ್ತೆ. ಹಾಗೆ ಕಿಟ್ಟಗಟ್ಟಿದ ಲೋಹವನ್ನು ಪಾವಕ ಸುಟ್ಟು ವಿಂಗಡ ಅಂದರೆ ಬೇರೆ ಮಾಡುವಂತೆ ಘರಟ್ಟ ವ್ರೀಹಗಳಿಪ್ಪ ತಂಡುಲ ಕಡೆಗೆ ತೆಗೆಯುವಂತೆ. ಮತ್ತು ಹೇಳ್ತಾ ಇದ್ದಾರೆ, ಬೀಸೋ ಕಲ್ಲು ಘರಟ್ಟು ಅಂದರೆ ಬೀಸೋ ಕಲ್ಲು ಅಥವಾ ಒನಕೆ ಮತ್ತು ಬೀಸೋ ಕಲ್ಲು ಅಥವಾ ಒನಕೆಯಿಂದ ಏನು ಮಾಡ್ತಾರೆ, ಒರಳೊಳಗೆ ಹಾಕಿ ಭತ್ತವನ್ನು ಇದು ಮಾಡಿ ಭತ್ತ ಬೇರೆ ಮಾಡ್ತಾರೆ, ಮೇಲಿನ ಸಿಪ್ಪೆ ಬೇರೆ ಮಾಡ್ತಾರೆ, ಅಕ್ಕಿ ಬೇರೆ ಮಾಡುವಂತೆ. ತಂಡುಲ ಅಂದರೆ ಅಕ್ಕಿ. ಕಡೆಗೆ ತೆಗೆಯುವಂತೆ ವಿಠಲ ಎಂದೊಮ್ಮೆ ಮೈ ಮರೆದು ಅಟ್ಟಹಾಸದಿ ಕರೆಯ ಶಬ್ದ ಕಡೆ ಲಕ್ಷ್ಮಿ ಪರಮಾತ್ಮನನ್ನು ವಿಠಲ ಅಂತ ಕರೀರಿ, ಮೈ ಮರೆತು ಅಂತ ಹೇಳ್ತಾ ಇದ್ದಾರೆ. ಎಲ್ಲವನ್ನು ಮರೆತು ಅವನ ಕಡೆಗೆ ಲಕ್ಷ್ಯ ಕೊಟ್ಟು ಅಟ್ಟಹಾಸದಿ ಕರೆಯೇ ಅಂತ ಇದ್ದಾರೆ. ಸಂತೋಷದಿಂದ ವಿಠಲ ಅಂತ ಮೈ ಮರೆತು ಉತ್ಸಾಹದಿಂದ ಆನಂದದಿಂದ ವಿಠಲ ಅಂತ ಕರೆದ್ರೆ ಸಾಕು, ದುರಿತಗಳಟ್ಟುಳಿಯ ಬಿಡಿಸುವನು. ನಮ್ಮ ದುರಿತಗಳು ಹೇಗಿವೆ ಅಂದರೆ, ಪ್ರತಿ ಕ್ಷಣಕ್ಕೆ ಅನೇಕ ಪಾಪಗಳನ್ನ ಮಾಡ್ತೇವೆ. ಈಗ ಅನಂತ ಜನ್ಮಗಳಾಗಿವೆ, ಅನಂತ ಪಾಪಗಳನ್ನ ಮಾಡಿ ಬಂದಿದ್ದೇವೆ. ಆ ಪಾಪದ ರಾಶಿಯಲ್ಲಿ ನಾವು ಕಾಣಿಸೋದೆಲ್ಲ ಅಷ್ಟು ಪಾಪಗಳನ್ನ ಮಾಡಿದ್ದೇವೆ. ಅದನ್ನು ಹೇಳ್ತಾ ಇದ್ದಾರೆ, ಅಟ್ಟುಳಿಯ ಒಂಚೂರೂ ಇರದಂತೆ, ಒಂದು ಸ್ವಲ್ಪವೂ ಇರದಂತೆ ಅದನ್ನೆಲ್ಲ ಪರಮಾತ್ಮ ತೆಗೆದು ಹಾಕ್ಬಿಡ್ತಾನೆ, ಬಿಸಾಕ್ಬಿಡ್ತಾನೆ. ವಿಠಲಾಂತ ಭಕ್ತಿಯಿಂದ ಪರಮಾತ್ಮನ ನಾಮವನ್ನು ತೆಗೆದು, ಅಷ್ಟೇ ಅಲ್ಲ ತನ್ನೊಳಗಿಟ್ಟು ಸಲಹುವನು. ಬರೀ ಪಾಪವನ್ನು ಬಿಸಾಕೋದು ಅಷ್ಟೇ ಅಲ್ಲ, ಮುಕ್ತಿಯನ್ನೂ ಕೊಟ್ಟು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ತನ್ನೂರಾಗಿರುವಂತಹ ವೈಕುಂಠ ಶ್ವೇತ ದೀಪ ಅನಂತಾಸನ ಏನಿದೆ ಆ ವೈಕುಂಠದಲ್ಲಿಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಆ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಇದು ಬಂದಿದೆ. ಆದ್ದರಿಂದ ಪರಮಾತ್ಮನ ಧ್ಯಾನವನ್ನು ಭಕ್ತಿಯಿಂದ ಮಾಡು, ಪರಮಾತ್ಮನ ನಾಮವನ್ನು ಭಕ್ತಿಯಿಂದ ತೆಗೆದುಕೊ, ಪರಮಾತ್ಮ ನಿನಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಪರಮಾತ್ಮನ ನಾಮ ವಿಠಲ ಅಂತಿದೆ ಅಲ್ಲಿ ನೋಡ್ರಿ, ಎರಡು ಮಹಾ ಪ್ರಾಣಗಳಿದೆ, ಠ ಠ ಹೊತ್ತು ಆ ಉಚ್ಚಾರಣೆಯಿಂದಲೇ ಪಾಪಗಳು ಹೋಗ್ತಾ ಇವೆ ಅಂತ. ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ಪವಿತ್ರರನ್ನಾಗಿ ನಮ್ಮನ್ನು ಮಾಡಿ, ಅದು ಹೇಗೆ ಹೇಳಬೇಕು, ನಾಮವನ್ನು ಭಕ್ತಿ ಪರವಶರಾಗಿ ಅನನ್ಯ ಮನಸ್ಸಿನಿಂದ ನೆನೆದಾಗ ಘೋರ ಸಂಸಾರದಿಂದ ನಾವು ದೂರ ಆಗ್ತೇವೆ, ಘೋರ ಸಂಸಾರದ ವಿಪತ್ತುಗಳಿಂದ ನಾವು ದೂರ ಆಗ್ತೇವೆ. ಅದರಿಂದ ಭಕ್ತಿಯಿಂದ ಪರಮಾತ್ಮ ಜಲಧಿಯೊಳು ಸ್ವೇಚ್ಛಾನುಸಾರದಿ ಜಲಚರ ಪ್ರಾಣಿಗಳು ತತ್ತ ಸ್ಥಳಗಳಲ್ಲಿ ಸಂತೋಷ ಪಡುತ್ತಲಿ ಸಂಚರಿಸುವಂತೆ ನಳಿನ ನಾಭನೊಳಬ್ಜ ಭವ ಮುಪ್ಪಳಲುರಿಗ ಮೈ ಗಣ್ಣ ಮೊದಲಾದ ಅಲವಜೇವರ ಗಣವು ವರ್ತಿಸುತಿ ಅದು ನಿತ್ಯದಲೇ. ಜಲಧಿಯೊಳು ಅಂದರೆ ಸಮುದ್ರದಲ್ಲಿ, ನೀರಿನಿದಾಗಿರುವಂಥ ಸಮುದ್ರದಲ್ಲಿ
ಸ್ವೇಚ್ಛಾನುಸಾರದಿ ತಮಗೆ ಇಚ್ಛೆ ಬಂದಂತೆ ಸಮುದ್ರದಲ್ಲಿ ತಮಗೆ ಇಚ್ಛೆ ಬಂದಂತೆ ಜಲಚರ ಪ್ರಾಣಿಗಳು ಜಲದಲ್ಲಿ ಸಂಚಾರ ಮಾಡುವಂತಹ ಪ್ರಾಣಿಗಳು ಮೀನು ಮೊಸಳೆ ಇತ್ಯಾದಿಗಳು ತತ್ತ ಸ್ಥಾನಗಳಲ್ಲಿ ತತ್ತ ಸ್ಥಳಗಳಲ್ಲಿ ತಮ್ಮ ತಮ್ಮ ಯೋಗ್ಯವಾದಂತಹ ಸ್ಥಳಗಳಲ್ಲಿ ಸಂಚಾರ ಮಾಡುತ್ತಾ ಸಂತೋಷ ಪಡುವಂತೆ ನಳಿನಾಬ್ಜ ಭವ ಮುಪ್ಪಳಲಿಗನು ಆದಂತೆ ಹೇಳ್ತಾ ಇದ್ದಾರೆ. ನಳಿನಾಭ ಹೊಕ್ಕಳನಲ್ಲಿ ಕಮಲವನ್ನು ಇಟ್ಟುಕೊಂಡಿರುವಂತಹ ಕಮಲದ ಹೂವಿನಿಂದ ಹುಟ್ಟಿರುವಂತಹ ಬ್ರಹ್ಮದೇವರು ಮುಪ್ಪೊಳಲುರಿಗ ಮೂರು ಪಟ್ಟಣಗಳನ್ನು ಸುಟ್ಟಿರುವಂತಹ ರುದ್ರದೇವರು ಮೈಗಣ್ಣ ಮೈಯೆಲ್ಲ ಕಣ್ಣುಳ್ಳಂತಹ ಇಂದ್ರದೇವರು ಸಹಸ್ರಾಕ್ಷ ಅಂತ ಕರೀತಾರೆ ಇಂದ್ರದೇವರು ಮೊದಲಾದ ಹೇಳ್ತಾರೆ ಮೊದಲಾದ ಅನೇಕ ಜನ ಬ್ರಹ್ಮ ಬ್ರಹ್ಮದೇವರಾಯಿತು ಗರುಡ ಶೇಷ ರುದ್ರ ಇಂದ್ರ ಇತ್ಯಾದಿ ಎಲ್ಲ ದೇವತೆಗಳು ಎಲ್ಲ ಜೀವರ ಗಣವು ಸಮುದಾಯವು ನಿತ್ಯದಲ್ಲಿ ಯಾವಾಗಲೂ ವರ್ತಿಸಿತು. ಪರಮಾತ್ಮ ಹೇಳಿದ್ದಾನೆ ಯಾವ ಜೀವರು ಯಾವ ಕಾಲಕ್ಕೆ ಎಲ್ಲಿರಬೇಕು ಏನು ಮಾಡಬೇಕು ಎಷ್ಟು ಅನುಭವಿಸ್ಬೇಕು ಅದೊಂದು ಲೆಕ್ಕ. ಆ ಅನುಸಾರವಾಗಿ ಆ ಜೀವರನ್ನು ಅಲ್ಲಿ ಹುಟ್ಟಿಸ್ತಾನೆ. ನಾನು ಅದ್ಯಾಕಾಗಿಲ್ಲ ಅಲ್ಯಾಕಾಗಿಲ್ಲ ಹಂಗೆ ಯಾಕಾಗಿಲ್ಲ ಇವೆಲ್ಲ ಏನಿಲ್ಲ. ನಮ್ಮ ಕರ್ಮಕ್ಕನುಸಾರವಾಗಿ ಪರಮಾತ್ಮ ನಮಗೆ ಹುಟ್ಟಿಸ್ತಾನೆ. ಇವರೇ ತಂದೆ ತಾಯಿಯಾಗಬೇಕು, ಇವರೇ ಬಂದು ಬಳಗ ಎಲ್ಲ ಲೆಕ್ಕ ಇದೆ. ನಾವು ಮನುಷ್ಯರಾಗಬೇಕು, ಪ್ರಾಣಿಗಳಾಗಬೇಕು, ಪಕ್ಷಿಗಳಾಗಬೇಕು, ಜಲಚರ ಪ್ರಾಣಿಗಳಾಗಬೇಕು, ಗಿಡಮರಗಳಾಗಬೇಕು, ಎಲ್ಲ ಲೆಕ್ಕ ಒಂದು. ಆ ರೀತಿಯಾಗಿ ಹುಟ್ಟಿಸ್ತಾನೆ. ಅದಕ್ಕೆ ಹೇಳಿದ್ರು ಮಾನವ ಜನ್ಮ ಬಂದಾಗ ಅದನ್ನು ಹಾಳು ಮಾಡಬೇಡ. 84 ಲಕ್ಷ ಯೋನಿ ದಾಟಿ ಬಂದೆ ಅದು ತಾನಲ್ಲ ಮುಂದೆ ಬಾಹೋದಲ್ಲ ಅದು ಸ್ಥಿರವಲ್ಲ. ಎಷ್ಟು ಹೇಳ್ತಾರೆ ನೋಡಿ, 84 ಲಕ್ಷ ಥರದ ಯೋನಿಗಳಿವೆ ಜೀವರಾಶಿಗಳಿವೆ. ಅದೆಲ್ಲ ಆದಮೇಲೆ ಮನುಷ್ಯ ಜನ್ಮ ಬರುತ್ತೆ. ಈ ಮನುಷ್ಯ ಜನ್ಮ ಬಂದಾಗ ಸಾಧನೆ ಮಾಡ್ಕೋ. ಒಂದು ಸಲ ಮತ್ತೆ ನೀ ಆ ಕಡೆ ಹೋದಿ ಅಂತಂದರೆ ಸಾಧನೆ ಮಾಡ್ಕೊಳ್ಳಾರ್ದೆ ಆ ಕಡೆ ಹೋದಿ ಅಂದರೆ ಮತ್ತೆ 84 ಲಕ್ಷ ಮಾಡಿ ದಾಟಿ ಬರಬೇಕಲ್ಲ. ಅದಕ್ಕೆ ಹೇಳಿದ್ರು ಮಾನವ ಜನ್ಮ ದೊಡ್ಡದು ಹಾಳು ಮಾಡಿಕೊಳ್ಳಲೇಬೇಡಿ ಹುಚ್ಚಪ್ಪಗಳಿರ ಅಂದರು. ಅನಂತ ಜನ್ಮದ ಪುಣ್ಯದಿಂದ ನಮಗೆ ಮಾನವ ಜನ್ಮ ಬಂದಿದೆ. ಅನಂತ ಜನ್ಮದ ಪುಣ್ಯದಿಂದ ಇಂದ್ರಿಯಗಳೆಲ್ಲ ಚೆನ್ನಾಗಿವೆ. ಪುಣ್ಯದಿಂದ ಹೊಟ್ಟೆಗೆ ಆಹಾರ ಇದೆ, ತೊಳ್ಳಿಕ್ಕೆ ಬಟ್ಟೆ ಇದೆ, ಇರಲಿಕ್ಕೆ ಮನೆ ಇದೆ, ಎಲ್ಲ ಕೊಟ್ಟಿದ್ದಾನೆ ದೇವರು. ಯಾವುದಕ್ಕೂ ಕಡಿಮೆ ಮಾಡಿ ಅವನು ಒಂದೇ ಹೇಳ್ತಾ ಇದ್ದಾನೆ, ಅದು ಅನುಭವಿಸ್ಬೇಡ ಅಂತೂ ಹೇಳ್ತಾ ಇಲ್ಲ ಪರಮಾತ್ಮ. ಹರಿಕೊಟ್ಟ ಕಾಲಕ್ಕೆ ಅನುಭವಿಸು ಅದನ್ನು ಹೇಳಿದ್ದಾರೆ. ಹರಿಕೊಟ್ಟ ಕಾಲಕ್ಕೆ ಅನುಭವಿಸ್ಬೇಡ ಅಂತ ಏನು ಹೇಳು, ಅನುಭವಿಸು. ಆದರೆ ಪ್ರತಿ ಕ್ಷಣಕ್ಕೆ ಅವನು ಸ್ಮರಣೆ ಮಾಡ್ತಾನೆ. ಊಟ ಮಾಡುವಾಗ ಅವನು ಸ್ಮರಣೆ ಮಾಡು, ಬಟ್ಟೆ ತೊಡುವಾಗ ಅವನ ಸ್ಮರಣೆ ಮಾಡು, ಇರಲಿಕ್ಕೆ ಮನೆ ಕೊಟ್ಟಿದ್ದೆ ಪರಮಾತ್ಮ ಅವನ ಸ್ಮರಣೆ ಮಾಡು. ಅನುಭವಿಸ್ಬೇಡ ಅಂತ ದೇವರು ಹೇಳಕತ್ತಿಲ್ಲ, ಅನುಭವಿಸುವಾದ್ರೂ ಅವನು ಸ್ಮರಣೆ ಮಾಡುತ್ತಾ ಅವನ ಉಪಕಾರವನ್ನು ಸ್ಮರಿಸುತ್ತಾ ಅದನ್ನು ಅನುಭವಿಸು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದನ್ನು ನೆನಪಿಟ್ಕೊಂಡು ಯಾವಾಗಲೂ ಸಂತೋಷದಿಂದ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು. ಕೂತಾಗ, ನಿಂತಾಗ, ಎದ್ದಾಗ, ಮಲಗಿದಾಗ, ತಿರುಗಾಡುವಾಗ ಪ್ರತಿ ಕ್ಷಣಕವನ ಸ್ಮರಣೆ ಮಾಡುತ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾರೆ, ಜಲಚರ ಪ್ರಾಣಿಗಳು ಸ್ವೇಚ್ಛೆಯಾಗಿ ತಿರುಗಾಡ್ಲಿಕ್ಕತ್ತಾವ, ಸಂತೋಷದಿಂದ ತಿರುಗಾಡ್ಲಿಕ್ಕತ್ತಾವ, ತಮ್ಮ ತಮ್ಮ ಬಳಗ ಬಂಧು ಜೊತೆಗೆ ಎಲ್ಲ ಆರಾಮ್ಸೆ ನಕ್ಕೋ ತಿರುಗಾಡ್ಲಿಕ್ಕತ್ತಾವ. ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ ಕಮಲದ ಹೂವಿನಿಂದ ಹುಟ್ಟಿರುವಂತಹ ನಳಿನಾಭನಬ್ಜಭವ ಕಮಲ ನಳಿನಾಬ್ಜ ಅಬ್ಜ ಅಂದರೆ ಪರಮಾತ್ಮ ಕಮಲದ ಹೂವನ್ನು ನಾಭಿಯಿಂದ ಕಮಲ ಹೊಂತೆ ಅದರಿಂದ ಹುಟ್ಟಿದಂತಹ ಬ್ರಹ್ಮದೇವರು ಮುಪ್ಪೊಳಲು ಉರಿಗ ಮೂರು ಪಟ್ಟಣಗಳನ್ನೆಲ್ಲ
ಸುಟ್ಟಂತಹ ಮಹಾರುದ್ರದೇವರು ಮೈಗಣ್ಣ ಮೈಯೆಲ್ಲ ಕಣ್ಣುಳ್ಳಂತಹ ಸಹಸ್ರಾಕ್ಷನಾಗಿರುವಂತಹ ಇಂದ್ರದೇವರು ಮೊದಲಾದ ಎಲ್ಲ ಜೀವರ ಗಣವು ವರ್ತಿಸುತ್ತೆ ಎಲ್ಲ ಸಮುದಾಯವು ಎಲ್ಲ ಜೀವರ ಗರ್ಭ್ರಹ್ಮ ಗರುಡ ಶೇಷ ರುದ್ರ ಎಲ್ಲ ಜೀವರ ಸಮುದಾಯವು ನಿತ್ಯದಲ್ಲಿ ಯಾವಾಗಲೂ ಸಂಚರಿಸ್ತಾ ಇದೆ ಪರಮಾತ್ಮ ಹೇಳಿದಂತೆ ಆ ರೀತಿಯಾಗಿ ವ್ಯವಹಾರ ಮಾಡ್ತಾ ಇದೆ ನಾವು ಈ ಟೈಮಿಗೆ ಹೇಳಬೇಕು ಅಂತ ಇರ್ತೀವಿ ಆ ಟೈಮ್ ಏನು ಇನ್ಯಾವುದೋ ಟೈಮ್ ಆಗಿರುತ್ತೆ ಇಷ್ಟೇ ಹೇಳಬೇಕು ಅಂತ ಇರ್ತದೆ ಅದು ಅವನಿಚ್ಛೆ ಏನೇನೋ ಹೇಳಬೇಕು ಅಂತ ಲೆಕ್ಕ ಹಾಕ್ಕೊಂಡು ಬಂದಿರ್ತೀವಿ ಇಲ್ಲಿ ಕೂತು ಏನು ಹೇಳಬೇಕು ಅದನ್ನು ಹೇಳಿಸ್ತಾರೆ ಎದುರಿಗೆ ಇದ್ದರೂ ಅದನ್ನು ನೆನಪು ಮಾಡ್ಕೊಳ್ಳೋದಿಲ್ಲ ಆ ಕಡೆ ಲಕ್ಷ ಹೋಗ್ಬಿಡ್ಸೋದಿಲ್ಲ ಅವನ ಲೆಕ್ಕ ಪರಮಾತ್ಮನ ಲೆಕ್ಕಕ್ಕನುಸಾರವಾಗಿ ಜಗತ್ತು ನಡೀತಾ ಇದೆ ಅದಕ್ಕೆ ನಮ್ಮ ಕನ್ನಡದಲ್ಲಿ ಅನ್ನದ ಋಣ ಜಾಗದ ಋಣ ಅಂತಿದೆ ಯಾವ ಸ್ಥಳದಲ್ಲಿ ನಡೆಸಬೇಕು ಯಾವ ಸ್ಥಳದಲ್ಲಿ ಕೂಡಿಸ್ಬೇಕು ಎಲ್ಲ ಲೆಕ್ಕ ಅದವನು ಅಲ್ಲೇ ಕರ್ಕೊಂಡು ಹೋಗ್ತಾನೆ ಅಲ್ಲೇ ಕೂಡಿಸ್ತಾನೆ ಅಲ್ಲೇ ನಡೆಸ್ತಾನೆ ಎಲ್ಲ ಮಾಡ್ತಾನೆ ಅನ್ನದ ಋಣ ಯಾರಿಗೆ ಎಷ್ಟು ಯಾವ ಕಾಲಕ್ಕೆ ಏನು ಕೊಡಬೇಕು ಅದು ಲೆಕ್ಕ ಇದವನು ಅದಕ್ಕಿಂತ ಹೆಚ್ಚು ಇಲ್ಲ ಅದಕ್ಕಿಂತ ಕಡಿಮೆ ಇದೆ ಇದೆಲ್ಲ ಮಾಡ್ತಾ ಇದ್ದಾನೆ ಇದನ್ನು ತಿಳಿದುಕೊಂಡು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಕಳಿ ಅಂತ ಹೇಳ್ತಾರೆ ಭಕ್ತಿಯ ಸ್ಮರಣೆಯಲ್ಲಿ ಭಕ್ತನಾಗಿದ್ದು ಪರಮಾತ್ಮನ ಸ್ಮರಣೆಯಲ್ಲಿ ಯಾವಾಗಲೂ ಜಾಗರೂಕನಾಗಿರು ಸಂಸಾರದ ವಿಷಯದ ಆಶೆಯನ್ನು ಬಿಡು ಆ ಆಶೆಯನ್ನು ಇಟ್ಟುಕೊ ಅಂಥೇಳಿ ಹೇಳ್ತಾ ಇದ್ದ ಆದ್ದರಿಂದ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಪದ್ಯ ಬಂದಿದೆ ಧ್ಯಾನ ಮಾಡಬೇಕು ಅಂತಿದೆ ಯಾವನ್ನು ಧ್ಯಾನ ಮಾಡ್ತೀವಿ ಅವನ ಬಗ್ಗೆ ಯೋಚಿಸು ಏಕಾಗ್ರ ಮನಸ್ಸಿನಿಂದ ಅವನ ಧ್ಯಾನವನ್ನು ಮಾಡು ವಾಸುದೇವನು ಒಳ ಹೊರಗೆ ಆಭಾಸಕನು ತಾನಾಗಿ ಬಿಂಬ ಪ್ರಕಾಶಿಸುವನು ತದ್ರೂಪ ತನ್ನಾಮದಲ್ಲಿ ಸರ್ವತ್ರ ಈ ಸಮನ್ಮಯಂದೆನಿಪಸದುಪಾಸನೆ ಗೈವವನು ಮೋಕ್ಷಾನ್ವೇಷಿಗೊಳಲಿ ಉತ್ತಮನು ಜೀವನ್ಮುಕ್ತವನೆಯಳು ವಾಸುದೇವನು ವಾಸನಾದ್ ವಾಸುದೇವೋಸಿ ವಾಸಿ ವಾಸಿತಂತೆ ಜಗತ್ರಯಂ ಈ ಜಗತ್ರಯದಲ್ಲಿ ಮೂರೂ ಲೋಕಗಳಲ್ಲಿ ಕಾಲರೂಪದಿಂದ ವಾಸ ಮಾಡ್ತಾನಂತಲೂ ಪರಮಾತ್ಮನಿಗೆ ವಾಸುದೇವ ಅಂತ ಹೆಸರು ಮುಕ್ತಿದಾಯಕನಾದ್ದರಿಂದಲೂ ಪರಮಾತ್ಮನಿಗೆ ವಾಸುದೇವ ಅಂತ ಹೆಸರು ಆದ್ದರಿಂದ ಪರಮಾತ್ಮ ನಮಗೆ ಸರ್ವವನ್ನು ಕೊಡುವವನು ಅವನೇ ಅಂತಹ ಪರಮಾತ್ಮ ವಾಸುದೇವ ನಾಮಕ ಪರಮಾತ್ಮ ಒಳಗೆ ಜೀವಾಂತರ್ಯಾಮಿಯಾಗಿ ಅವನೇ ಇದ್ದಾನೆ ಹೊರಗೆ ಅಂದರೆ ಲಿಂಗದೇಹ ಆರಂಭಿಸಿಕೊಂಡು ವ್ಯಕ್ತ ಶರೀರ ಅನಿರುದ್ಧ ಶರೀರ ಪ್ರಾಕೃತ ಸ್ಥೂಲ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ನವಾವರಣ ಅವ್ಯಾಕೃತ ಆಕಾಶ ಸರ್ವತ್ರದಲ್ಲಿ ಇವನೇ ವ್ಯಾಪಿಸಿದ ಒಳಗೆ ಹೊರಗೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತಾನೆ ಆಭಾಸಕನು ಪ್ರಕಾಶಮಾನನಾಗಿ ಇದ್ದಾನೆ ಎಲ್ಲರೊಳಗೆ ಬಿಂಬರೂಪನಾಗಿ ತದ್ರೂಪ ತನ್ನಾಮದಲ್ಲಿ ಇದ್ದು ಸರ್ವ ಜಗತ್ತಿನಲ್ಲಿ ಸರ್ವ ಪದಾರ್ಥದಲ್ಲಿ ಸರ್ವ ತತ್ವಾಭಿಮಾನಿ ದೇವತೆಗಳಲ್ಲಿ ಅವರಂತೆ ರೂಪ ತಾಳಿ ಅವರಂತೆ ಇದ್ದಾನೆ ಈಗೆಲ್ಲ ಹೇಳಿಸ್ತಾ ಇರೋನು ಅವನೇ ನಿಮ್ಮಲ್ಲಿ ಕೇಳಿಸ್ತಾ ಇರೋನು ಅವನೇ ನೋಡಿಸ್ತಾ ಇರೋನು ಅವನೇ ನಾ ಏನು ತಿಳ್ಕೊತೀನಿ ನಾನು ಹೇಳಲಿಕ್ಕತ್ತೀನಿ ನಾ ಮಾಡಲಿಕ್ಕತ್ತೀನಿ ನನ್ನ ಹಂಗೆ ಯಾರು ಅಂತ ನಾವು ಇದು ಮಾಡ್ತೀವಿ ಅವನು ಕೂತು ಹೇಳಿಸಿದ್ರು ಹೇಳ್ತೀವಿ ನಾವು ಆ ಬಾಯಲ್ಲಿರೋ ಶಕ್ತಿ ತೊಗೊಂಡು ನಾ ಏನು ಹೇಳ್ತೇನೆ ಕಿವಿಯಲ್ಲಿರೋ ಶಕ್ತಿ ಕೊಟ್ಟಾಗ ನೀವು ಕೇಳ್ತೀರಿ ಆದ್ದರಿಂದ ಪರಮಾತ್ಮ ಹೀಗೆ ಸಕಲ ಚೇತನರಲ್ಲಿ ಜಗತ್ತಿನಲ್ಲಿರುವಂತಹ ಸಕಲ ಜಡಗಳಲ್ಲಿಯೂ ಅವನೇ ಇದ್ದಾನೆ ಚೇತನರಲ್ಲಿಯೂ ಅವನೇ ಇದ್ದಾನೆ ಕರ್ಣ ಅಂದರೆ ಕರ್ಮ ಮಾಡಿಸುವವನು ಅವನೇ ಕರ್ತೃವಿನಲ್ಲಿಯೂ ಅವನೇ ಇದ್ದಾನೆ ಆ ತದಾಭಿಮಾನಿ ದೇವತೆಗಳಲ್ಲೂ ಅವನೇ ಇದ್ದಾನೆ
ಮಹಾಲಕ್ಷ್ಮೀ ದೇವಿಯಲ್ಲಿ ಇದ್ದುಕೊಂಡು, ತತ್ವಾಭಿಮಾನಿ ದೇವತೆ ಅಷ್ಟೇ ಅಲ್ಲ, ಮಹಾಲಕ್ಷ್ಮಿಯಲ್ಲೂ ಇದ್ದುಕೊಂಡು ಬಿಂಬರೂಪನಾಗಿರುವಂತಹ ಪರಮಾತ್ಮ ಕರ್ತೃ ರೂಪದಿಂದ ಸಕಲ ವ್ಯಾಪಾರವನ್ನು ಮಾಡ್ತಾ ಇದ್ದ. ಎಲ್ಲ ವ್ಯಾಪಾರ ಇದೇ ಸಮನ್ವಯ ಅಂತ ಕರೀತಾರೆ ಇದಕ್ಕೆ. ಈ ರೀತಿಯಾಗಿ ಸಮನ್ವಯ ಮಾಡು ಅಂತ ಹೇಳ್ತಾರೆ. ಎಲ್ಲ ಮಾಡೋ ನಾವನ್ನೇ, ನಾನೇನು ಮಾಡಲಿಕ್ಕಾಗಲ್ಲ. ನಾವೆಲ್ಲ ಬೊಂಬೆ ಆಟ ಆಡಿದನಯ್ಯ ಅಂತ ಒಂದು ಹಾಡು ಮಾಡಿದ್ದಾರೆ. ಬೊಂಬೆ ಆಟ ಆಡ್ತಾ ಇರ್ತಾರೆ, ಆ ಬೊಂಬೆ ಏನು ಮಾಡಲಿಕ್ಕಾಗಲ್ಲ ಅದಕ್ಕೆ. ಆ ಮಾತು ಸೂತ್ರಧಾರ ಹೆಂಗೆ ತಿರುಗಿಸ್ತಾನೆ ಹಂಗೆ ತಿರುಗ್ತದೆ. ಕೈ ಹತ್ತಿದಾಗ ಕೈ ಹತ್ತುತ್ತದೆ, ತಲೆಯಲ್ಲಿ ಆಡಿಸ್ದಾಗ ತಲೆಯಲ್ಲಿ ಆಡ್ತದೆ. ಹಾಗೆ ನಾವು ಸೂತ್ರಧಾರ ಅವನು, ನಾವೆಲ್ಲ ಸೂತ್ರದ ಗೊಂಬೆಗಳು. ಈ ರೀತಿಯಾಗಿ ಸಮನ್ವಯ ಮಾಡಿಕೊಂಡು ಸರಿಯಾಗಿ ತಿಳಿದುಕೊಂಡು ಪರಮಾತ್ಮನೇ ಸಕಲರಲ್ಲಿಯೂ ಇದ್ದಾನೆ, ಸಕಲರ ಇಂದ್ರಿಯಗಳಲ್ಲೂ ಅವನೇ ಇದ್ದಾನೆ, ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ಅವನೇ ಇದ್ದಾನೆ ಅಂತ ಹೇಳಿ ಈ ರೀತಿಯಾಗಿ ಚಿಂತನೆ ಮಾಡುವುದೇ ಅನ್ವಯ ಪೂಜಾ ಅಂತಾರೆ. ಅನ್ವಯ ಪೂಜಾ ಅಂದ್ರೇನು? ನನ್ನೊಳಗೆ ಬ್ರಹ್ಮಾಂಡದ ಒಳಗೆ ಹೊರಗೆ ಸರ್ವರ ಬಿಂಬನೂ ಅವನೇ, ಸರ್ವ ವಸ್ತುಗಳಲ್ಲೂ ಅವನೇ ಇದ್ದಾನೆ ಅಂತ ಚಿಂತನೆ ಮಾಡುತ್ತಾ ಅವನೇ ವ್ಯಾಪಾರ ಮಾಡಿಸ್ತಾ ಇದ್ದಾನೆ ಸರ್ವಲ್ಲಿ ಅಂತ ತಿಳಿಯೋದೇ ಸಮನ್ವಯ ಪೂಜೆ. ಅನ್ವಯ ಅಂದ್ರೇನು? ಸಕಲರಲ್ಲಿರ್ಪ ಪರಮಾತ್ಮ ನನ್ನಲ್ಲೂ ಇದ್ದಾನೆ, ಅವರಲ್ಲೂ ಇದ್ದಾನೆ. ಈ ಐಕ್ಯ ಚಿಂತನೆ ಮಾಡುವುದೇ, ಪರಮಾತ್ಮನಿಗೆ ಐಕ್ಯ ಚಿಂತನೆ ಮಾಡುವುದೇ ಅನ್ವಯ ಪೂಜಾ. ಇದೇ ಸದುಪಾಸನೆ, ಇದೇ ಒಳ್ಳೆಯ ರೀತಿಯಿಂದ ಹೇಳಿರುವಂತಹ ಧ್ಯಾನ ಪ್ರಕಾರ, ಇದೇ ಧ್ಯಾನ. ಸಕಲ ರೂಪಗಳನ್ನು ಬಿಂಬನಲ್ಲಿ ಐಕ್ಯ ಚಿಂತಿಸುವುದೇ ಸದುಪಾಸನೆ. ಇಂತಹ ಉಪಾಸನೆ ಯಾರು ಮಾಡ್ತಾರೆಯೋ ಅವರೇ ಮೋಕ್ಷಕ್ಕೆ ಹೋಗ್ತಾರೆ. ಪ್ರತಿ ಕ್ಷಣಕ್ಕೆ ಈ ಉಪಾಸನೆ ಮಾಡುವರೇ ಮೋಕ್ಷಕ್ಕೆ ಹೋಗ್ತಾರೆ. ಮತ್ತೆ ಹೇಳ್ತಾ ಇದ್ದಾರೆ, ಮುಕ್ತಿ ಪಥಕ್ಕೆ ದಾರಿ ತೋರುವ ಯಾರು ಮೋಕ್ಷಾನ್ವೇಷಿಗಳಿದ್ದಾರೆ ಅವರಿಗೆ ದಾರಿ ತೋರುವ ಶ್ರೀಹರಿಯನ್ನು ಹುಡುಕುವುದರಲ್ಲಿ, ಧ್ಯಾನದಿಂದ ಶ್ರೀಹರಿಯನ್ನು ಪ್ರತ್ಯಕ್ಷಿಸುವುದರಲ್ಲಿ ಶ್ರೇಷ್ಠರಾಗಿದ್ದಾರೆ ಅವರೇ. ಅಂತಹ ಶ್ರೀಹರಿಯ ಧ್ಯಾನವನ್ನು ಮಾಡು, ಅಂತಹ ಶ್ರೀಹರಿಯ ಉಪಾಸನೆಯನ್ನು ಮಾಡು, ಅಂತಹ ಶ್ರೀಹರಿಯ ಅನುಗ್ರಹವನ್ನು ಪಡಿ, ಹಾಗೆ ನೀನು ಉತ್ತಮ ಅಂತ ಅನ್ಸ್ಕೊತೀನಿ, ಶ್ರೇಷ್ಠ ಅಂತ ಅನ್ಸ್ಕೊತೀನಿ. ಅವನೇ ಅವನಿಯೊಳು, ಅವನೇ ಈ ಭೂಮಿಯಲ್ಲಿ ಜೀವನ್ ಮುಕ್ತ ಅನ್ಸ್ತಾನೆ, ಅಂದರೆ ಈ ಸಂಸಾರದಿಂದ ಬಿಡುಗಡೆ ಹೊಂದ್ತಾನೆ. ಇದೇ ಸಮನ್ವಯ ಪೂಜಾ, ಇದನ್ನು ಸರಿಯಾಗಿ ತಿಳ್ಕೊ. ಇದನ್ನೇ ಸಮನ್ವಯ ಪೂಜಾ ಅಂಥೇಳಿ ಕರೀತಾರೆ. ವಾಸುದೇವ ಅಂತ ಏನು ನಾಮ ಇದೆ, ಇದು ವಿಷ್ಣು ಸಹಸ್ರನಾಮ ಅಂತರ್ಗತ ಬಂದಿದೆ. ಇದರ ಅರ್ಥ ಏನು ಅಂತಂದರೆ, ನಿರ್ಮಲ ಕಾಂತಿಯಿಂದ, ಅಚಿಂತ್ಯವಾದ ಶಕ್ತಿಯಿಂದ ದ್ಯಾವ ಪೃಥ್ವಿಗಳನ್ನು, ಅಂದರೆ ಭೂಲೋಕ ಮೇಲಿನ ಲೋಕ ಎಲ್ಲಗಳನ್ನು ವ್ಯಾಪಿಸಿಕೊಂಡಿದ್ದಾನೆ ಪರಮಾತ್ಮ ಪ್ರಕಾಶ ರೂಪದಿಂದ. ಇನ್ನೊಂದು ವಾಸುದೇವ ಅಂತಂದರೆ, ವಾಸು ಅಂದರೆ ಭಕ್ತರಿಗೆ ಅಭಿಷ್ಟಗಳನ್ನು ಕೊಡುವವನು, ಭಕ್ತರ ಅಭಿಷ್ಟಗಳನ್ನು ಪೂರ್ತಿ ಮಾಡುವವನು, ವಿಶ್ವವ್ಯಾಪಕನಾಗಿ ಹೇಗೆ ಸೂರ್ಯ ತನ್ನ ಕಿರಣಗಳಿಂದ ಎಲ್ಲ ವಿಶ್ವವನ್ನು ವ್ಯಾಪಿಸಿಕೊಳ್ತಾನೆಯೋ ಅದೇ ರೀತಿಯಾಗಿ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತನಾಗಿ ಅಷ್ಟೇ ಅಲ್ಲ, ಕರ್ಮದಲ್ಲಿಯೂ ಅವನೇ ಇದ್ದಾನೆ, ಕರ್ತೃವಿನಲ್ಲಿಯೂ ಅವನೇ ಇದ್ದಾನೆ, ಇಂದ್ರಿಯಗಳಲ್ಲೂ ಅವನೇ ಇದ್ದಾನೆ. ಇದ್ದು ಪರಮಾತ್ಮ ಏನು ಮಾಡ್ತಾನೆ, ಆ ಇಂದ್ರಿಯಾಭಿಮಾನಿಯಾಗಿರುವಂತಹ ದೇವತೆಗಳಲ್ಲೂ ಅವನೇ ಇದ್ದಾನೆ, ಒಬ್ಬರಲ್ಲೆಲ್ಲ ಎಲ್ಲರಲ್ಲೂ ಅವನೇ ಇದ್ದಾನೆ.
ಇಂದ್ರಿಯಾಭಿಮಾನಿ ದೇವತೆಗಳಲ್ಲೂ ಅವನೇ ಇದ್ದಾನೆ. ಆತ್ಮನ ಬಿಂಬನಾಗಿರುವಂತಹ ಅತ್ಯಂತ ಪ್ರಕಾಶಮಾನನಾಗಿರುವಂತಹ ಪರಮಾತ್ಮನೇ ಕರ್ಮದಲ್ಲಿಯೂ ಅವನೇ ಇದ್ದಾನೆ, ಕರ್ಮ ಮಾಡುವಂತಹ ಕರ್ತೃವಿನಲ್ಲಿಯೂ ಅವನೇ ಇದ್ದಾನೆ, ಕರ್ತೃವಿನ ಇಂದ್ರಿಯಗಳಲ್ಲೂ, ಕರ್ಣ ಅಂದರೆ ಇಂದ್ರಿಯಗಳಲ್ಲೂ ಅವನೇ ಇದ್ದಾನೆ, ಅವನೇ ಇದ್ದಾನೆ. ಆದ್ದರಿಂದ ಅವನಿಗೆ ಸಮನ್ವಯ ಅಂತ ಕರೀತಾರೆ. ಇದ್ದು ಬಿಂಬನಾಗಿ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಈ ಅಸ್ವತಂತ್ರ ಜೀವಿಯಿಂದ ಅವನ ಯಾವ ಅನಾದಿ ಯೋಗ್ಯತಾ, ಅವನ ಅನಾದಿ ಕರ್ಮ, ಅವನು ಮಾಡುವ ಪ್ರಯತ್ನಕ್ಕನುಸಾರವಾಗಿ ಇದು ನೆನಪಿಟ್ಕೊಳ್ರಿ. ನಮ್ಮ ಮಧ್ವಾಚಾರ್ಯರು ಜಗತ್ತಿಗೆ ಕೊಟ್ಟಿರುವಂತಹ ದೊಡ್ಡದು, ನಿನ್ನ ಅನಾದಿ ಕರ್ಮ ಯೋಗ್ಯತೆ ಇದ್ರೆ ಏನಾಗಿ, ನೀ ಪ್ರಯತ್ನ ಮಾಡಲಿಕ್ಕೇ ಬೇಕು. ಮನುಷ್ಯನಾದ ಮೇಲೆ ನೀ ಪ್ರಯತ್ನ ಮಾಡಬೇಕು, ಒಳ್ಳೆಯದು ಮಾಡಬೇಕು, ಒಳ್ಳೆಯದು ಕೇಳಬೇಕು, ಒಳ್ಳೆಯದು ನೋಡಬೇಕು ಅಂತೇಳಿ ನೀ ಪ್ರಯತ್ನ ಮಾಡಿದಾಗ ಆಗುತ್ತೆ. ನೀ ಜೀವನ ಆದ್ದರಿಂದ ನೀ ಪ್ರಯತ್ನ ಮಾಡಲಿಕ್ಕೇ ಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದೆ. ಪರಮಾತ್ಮ ಹೇಳ್ತಾ ಇದ್ದಾನೆ ವಿಷ್ಣು ರಹಸ್ಯದಲ್ಲಿ, ಜ್ಞಾನ ಯಜ್ಞ ನನ್ನ ಪ್ರೀತಿಗಾಗಿ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಜ್ಞಾನಯಜ್ಞ ಅಂದರೆ ಏನು, ಹೋಮ ಹವನ ಮಾಡೋದಲ್ಲ, ಭಗವತ್ಕಥಾ ಶ್ರವಣವೇ ಜ್ಞಾನಯಜ್ಞ. ಪರಮಾತ್ಮನ ಮಹಿಮೆಯನ್ನು ಕೇಳುವುದೇ ಜ್ಞಾನಯಜ್ಞ. ಇದನ್ನು ಹೇಳ್ತಾ ಇದ್ದಾರೆ. ಇದರಿಂದಲೇ ರಮಾದಿ ಸಂಪನ್ನರಾಗಿರುವಂಥ ಅಧಿಕಾರಿಗಳು ಬ್ರಹ್ಮಜ್ಞಾನವನ್ನು ಹೊಂದಿ ತದ್ವಾರ ಮುಕ್ತಿಯನ್ನು ಹೊತ್ತಾರೆ. ಮಹಾಲಕ್ಷ್ಮೀ ದೇವಿನ ಹಿಡ್ಕೊಂಡು ಎಲ್ಲ ಬ್ರಹ್ಮದೇವನ ಹಿಡ್ಕೊಂಡೆಲ್ಲ ಯಮ ನಿಯಮ ಮಾಡುವಂತಹ ಋತ್ವಿಜರು ಸಹ ಕಾಮ ಕ್ರೋಧ ಅನ್ನುವಂಥದನ್ನು ತ್ಯಜಿಸಿ ದೃಢವಾದ ವೈರಾಗ್ಯದಿಂದ, ಭಕ್ತಿಯಿಂದ, ಜ್ಞಾನದಿಂದ ಆ ಪರಮಾತ್ಮನ ಅನುಗ್ರಹವನ್ನು ಪಡೀತಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು, ಪರಮಾತ್ಮನ ಧ್ಯಾನವನ್ನು ಮಾಡು. ಇಂದ್ರಿಯಗಳಲ್ಲಿ ಅವನೇ ಇದ್ದಾನೆ ಅಂತ ಯಾವಾಗಲೂ ಸ್ಮರಣೆ ಮಾಡ್ತಾಯಿರು. ಅದರಿಂದ ಹೇಳ್ತಾ ಇದ್ದಾರೆ, ಆ ಪರಮಾತ್ಮನ ಧ್ಯಾನದಿಂದ ಕೂಡಿರುವಂತಹ ಆನಂದ ಸಮುದ್ರದಲ್ಲಿ ಮಿಂದು ಮುಳುಗಿ ಅಂತ ಇದ್ದಾರೆ. ಶಬ್ದಗಳು ಲಕ್ಕೊಳ್ಳಿ, ಆ ಆನಂದ ಸಮುದ್ರದಲ್ಲಿ ಮಿಂದು ಒಳಗೆ ಅದೇ ಸ್ಥಾನ ಮುಳುಗ್ರೆ, ಅದರೊಳಗೆ ಮುಳುಗ್ರೆ, ಒಳಗೆ ಹೊರಗೆ ಎಲ್ಲವೂ, ಒಳಗೆ ಹೊರಗೆ, ನನ್ನೊಳಗೆ ಹೊರಗೆ, ಎಲ್ಲರೊಳಗೂ ಪ್ರತಿಯೊಂದು ವಸ್ತುವಲ್ಲ ಪರಮಾತ್ಮ ಇದ್ದಾನೆ. ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಅವನ ವಿಭೂತಿ ರೂಪವನ್ನು, ಅವನ ಅಧಿಷ್ಠಾನ ರೂಪವನ್ನು, ಅಂಶಾವೇಶ ರೂಪಗಳನ್ನು ಯಥಾಸ್ಥಿತಿಯಾಗಿ ಅದನ್ನು ನೋಡು. ಆಗ ನಿನಗೆ ಪರಮಾತ್ಮನ ಅನುಗ್ರಹ ಆಗುತ್ತೆ. ಪ್ರಾರಬ್ಧ ಕರ್ಮ ಹೋಗುವವರೆಗೂ ಮುಕ್ತಿ ಸಿಕ್ಕೋದಿಲ್ಲ. ಅಲ್ಲಿಯವರೆಗೂ ಹರಿಕೊಟ್ಟದ್ದನ್ನು ಅನುಭವಿಸುತ್ತ, ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡುತ್ತಾ ಆ ಪರಮಾತ್ಮನ ಅನುಗ್ರಹವನ್ನು ಪಡಿ ಅಂಥೇಳಿ ವಿಷ್ಣು ರಹಸ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ದಾಸರು ಒಂದು ನುಡಿಯಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು, ಆ ಪರಮಾತ್ಮನ ಇದು ಮಾಡು. ಆ ಪರಮಾತ್ಮನೇ ವಾಸುದೇವ ರೂಪದಿಂದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಇಂದ್ರಿಯಗಳಲ್ಲಿದ್ದಾನೆ, ಎಲ್ಲರೂ ಒಳಗಿದ್ದಾನೆ, ಅವನೇ ಇದ್ದಾನಂತ ಅವನು ಸ್ಮರಣೆ ಮಾಡುತ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಭೋಗ್ಯ ವಸ್ತುಗಳೊಳಗೆ ಯೋಗ್ಯ, ಯೋಗ್ಯ ರಸಗಳ ನರಿತು ಯೋಗ್ಯ, ಯೋಗ್ಯರಲ್ಲಿ ನೆಲೆಸಿಪ್ಪ ಹರಿಗೆ ಸಮರ್ಪಿಸನು ದಿನದೇ. ಭಾಗ್ಯ ಬಡತನ ಬರಲು ಹಿಗ್ಗದೆ ಕುಗ್ಗಿ ಸೊರಗದೆ ಸದ್ಭಕ್ತಿ ವೈರಾಗ್ಯಗಳನ್ನೇ ಮಾಡು ನೀ ನಿರ್ಭಾಗ್ಯ ನೆನೆಸದಲೇ. ಭೋಗ್ಯ ವಸ್ತುಗಳೊಳಗೆ ನೀನು ಭೋಗ ಮಾಡುವಂತಹ ವಸ್ತುಗಳಲ್ಲಿ ಯೋಗ್ಯ ಯೋಗ್ಯ ರಸಗಳನ್ನು ತಿಳ್ಕೋ. ಈ ವರ್ಣದವರಿಗೆ, ಈ ಆಶ್ರಮದವರಿಗೆ,
ಇದು ಯೋಗ್ಯವಾಗಿದೆ ಇದು ಅಯೋಗ್ಯವಾಗಿದೆ ಅಂತ ಹೇಳಿದ್ದಾರೆ. ಅದನ್ನು ತಿಳ್ಕೊ. ಭೋಗ ಮಾಡೋದಂತ ಮನಸ್ಸಿಗೆಲ್ಲ ಬಂದು ತಿಳ ಭೋಗ ಮಾಡಲಿಕ್ಕೆ ಹೋಗಬೇಡ. ಯೋಗ್ಯ ಯೋಗ್ಯರಲ್ಲಿ ನೆಲೆಸಿಪ್ಪ ಹರಿಗೆ. ಯೋಗ್ಯರಲ್ಲಿಯೂ ಮುಕ್ತಿಯೋಗ್ಯರಾದಂಥ ಜೀವರಲ್ಲಿಯೂ ಪರಮಾತ್ಮ ಇದ್ದಾನೆ. ಅಯೋಗ್ಯರಾದ ಜೀವರಲ್ಲೂ ಪರಮಾತ್ಮ ಇದ್ದು ಅವರು ಅಯೋಗ್ಯ ಕೆಲಸ ಮಾಡಿ ಅವ್ರಿಗೆ ನರ್ಕಕ್ಕಾಗ್ತಾನೆ, ಅನ್ನ ತಮಸ್ಕಾಗ್ತಾನೆ. ಆದ್ದರಿಂದ ನೀ ಮಾಡುವ ಪ್ರತಿಯೊಂದು ಕೆಲಸ ಅವನೇ ನನ್ನಲ್ಲಿದ್ದು ಮಾಡಿಸಿ ಮಾಡಿಸ್ತಾ ಇದ್ದಾನೆ. ಪ್ರತಿ ಕ್ಷಣಕ್ಕೆ ಅವನಿಗೆ ಸಮರ್ಪಿಸು. ಕಂಡ ಕಂಡದ್ದೆಲ್ಲ ವಿಶ್ವರೂಪ ಕಾಂಬೋರು, ಉಂಡುಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬೋರು. ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬೋರೋ, ಉಂಡುಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬೋರೋ. ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ. ಭಕ್ತರು ಹಂಗಿರ್ತಾರೆ ನೋಡಿ, ಎಲ್ಲಿ ನೋಡಿದಲ್ಲ ಅಲ್ಲಿ ಪರಮಾತ್ಮನ ರೂಪವೇ ಕಾಣಿಸು. ಯಾಕಂದ್ರೆ ಎಲ್ಲ ಕಡೆ ಅವನೇ ಇದ್ದಾನೆ. ಅಣುರೇಣು ತೃಣಕಾಷ್ಟು ಸರ್ವತ್ರದಲ್ಲಿ ಅವನೇ ವ್ಯಾಪ್ತನಾಗಿದೆ. ಉಂಡು ಉಣಿಸಿದ್ದೆಲ್ಲ, ಇನ್ನೊಬ್ಬರಿಗೆ ಊಟ ಮಾಡಿಸಿದ್ದು ತಾನು ಉಂಡಿದ್ದು ಎಲ್ಲ ಪರಮಾತ್ಮ ನಿನ್ನ ಅನುಗ್ರಹದಿಂದ ಬಂದಿದೆಯಪ್ಪ, ಇದು ನಿನಗೆ ಸಮರ್ಪಿತ ಅಂತ. ಭಾಗ್ಯ ಬಂದಾಗ ಅಹಂಕಾರ ಪಡದೆ, ಶ್ರೀಮಂತಿಗೆ ಬಂದಾಗ ಅಹಂಕಾರ ಪಡದೆ, ಬಡತನ ಬಂದಾಗ ಸೊರಗದೆ, ನಾನಿಷ್ಟು ಮಾಡಿದ್ರೆ ದೇವರು ನನಗೆ ಯಾಕೆ ಕೊಟ್ಟಿಲ್ಲ ಅಂಥೇಳಿ ಇದು ಮಾಡ್ತಾ ಕೂಡಬೇಡ. ಯಾವಾಗಲೂ ಭಕ್ತಿಯಿಂದ, ಸದ್ಭಕ್ತಿ ಅಂತ ಇದ್ದಾರೆ, ಸದ್ಭಕ್ತಿಯಿಂದ ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡು. ನಿರ್ಭಾಗ್ಯ ಅಂತ ಅನ್ಸ್ಕೊಬೇಡ. ಮನುಷ್ಯ ಜನ್ಮ ಬರೋದೇ ಅಪರೂಪ. ಬಂದಾಗ ಇಷ್ಟೆಲ್ಲ ಕೊಟ್ಟರು ಅವ್ನು ನೆನೆಸ್ತೇ ಇದ್ದರೆ ಮತ್ತೆ ಮಾನವ ಜನ್ಮ ಬರ್ತೇ ಅಂತ ತಿಳ್ಕೊಬೇಡ. 84 ಲಕ್ಷ ಯೋನಿ ದಾಟಿ ಬಂದಿದ್ದೆ, ಒಂದಲ್ಲ ಎರಡಲ್ಲ 84 ಲಕ್ಷ ಯೋನಿ ಆದಮೇಲೆ ಈ ಮಾನವ ಜನ್ಮ ಬಂದಿದೆ. ಒಂದು ಸಲ ನೀ ಆ ಕಡೆ ಹೋದಿ ಅಂದರೆ ಮತ್ತೆ ಮಾನವ ಜನ್ಮ ಬರೋದು ನಮ್ಗೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಬಂದಾಗ ನರಜನ್ಮ ಬಂದಾಗ ನಾನಿಗೆ ಇರುವಾಗ ಕೃಷ್ಣಾಯನ ಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ. ನರಜನ್ಮ ಕೊಟ್ಟಿದ್ದಾನೆ ಮಾನವ ಜನ್ಮ, ನಾಲಿಗೆ ಇದೆ ಹಾಳು ಹರಟೆ ಹೊಡೆಯದೆ, ಅದು ಇದು ಮಾತಾಡಿದೆ. ಪರಮಾತ್ಮನ ಸ್ಮರಣೆಯನ್ನು ಮಾಡು. ಕೃಷ್ಣ ರಾಮ ಪರಮಾತ್ಮನ ಸ್ಮರಣೆಯನ್ನು ಮಾಡು, ಪರಮಾತ್ಮನ ಅನುಗ್ರಹವನ್ನು ಪಡಿ ಅಂತ ಹೇಳ್ತಾ ಇದ್ದರು. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ. ಒತ್ತಿಗೊಳ್ಳಿ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.